ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುತ್ತಾ ಕೊಡಲ್ವ ಎರಡು ವರ್ಷ ಶಿಕ್ಷೆ ಕಾಯಂ ಆದ್ರೆ ಜೈಲ್ ಸೇರ್ಬೇಕಾ ರಾಹುಲ್ ಗಾಂಧಿ ಎಂಟು ವರ್ಷ ರಾಜಕೀಯದಿಂದ ದೂರ ಇರಬೇಕಾಗುತ್ತಾ ಕಾಂಗ್ರೆಸ್ ಯುವರಾಜ ಎಸ್ ರಾಹುಲ್ ಗಾಂಧಿಯ ಸ್ಥಿತಿ ಅದರಲ್ಲೂ ರಾಜಕೀಯ ಭವಿಷ್ಯ ಮಂಕ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ವಿರುದ್ಧ ಇರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳು ಸುಮಾರು ಹತ್ತು ಕ್ರಿಮಿನಲ್ ಕೇಸ್ ಇದಾವೆ ಪ್ರಮುಖವಾಗಿ ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಕೇಸ್ ಏನಪ್ಪ ಅಂದ್ರೆ ಮೋದಿ ಹೆಸರು ಮೋದಿ ಅನ್ನೋ ಒಂದು ಉಪಮಾ ಉಪಮ ಉಪಮೇಯ ಅಂದರೆ ಮೋದಿ ಅನ್ನೋ ಒಂದು ಹೆಸರಾಗಿಟ್ಕೊಂಡಿರ್ತಾರೋ ಎಲ್ಲರೂ ಕೂಡ ಕಳ್ಳ್ರ ಕಳ್ಳರ ಥರ ಆಡ್ತಾರೆ ಕಳ್ಳರಾಗ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಲಾಸ್ಟು ಎಲೆಕ್ಷನ್ ಟೈಮಲ್ಲಿ ಅದು ಈಗ ಇತ್ತೀಚೆಗಷ್ಟೇ ವಿವಾದ ಆಗಿ ಕೋರ್ಟಲ್ಲಿ ಅವರಿಗೆ ಎರಡು ವರ್ಷ ಶಿಕ್ಷೆ ಕೂಡ ಆಯಿತು ರಾಹುಲ್ ಗಾಂಧಿಗೆ ಎರಡು ವರ್ಷ ಶಿಕ್ಷೆ ಆಗಿದೆ ಶಿಕ್ಷೆ ಆದ ತಕ್ಷಣ ಅವರ ಸಂಸದ ಸ್ಥಾನವನ್ನು ಅನರ್ಹ ಕೂಡ ಆಗಿದೆ ಇನ್ನೂ ಎಲೆಕ್ಷನ್ ಘೋಷಣೆ ಆಗಿಲ್ಲ ಬಟ್ ಈ ನಡುವೆ ತಮ್ಮ ಅನರ್ಹತೆ ಹಾಗೂ ಶಿಕ್ಷೆಯನ್ನು ಅವರು ಮೇಲ್ಮನವಿಯನ್ನು ಸಲ್ಲಿಸಿದರು ಕೋರ್ಟ್ಗೆ ಹೈಕೋರ್ಟ್ವರೆಗೂ ಬಂತು ಗುಜರಾತ್ನ ಹೈಕೋರ್ಟಲ್ಲೂ ಕೂಡ ಆ ಒಂದು ಏನು ಎರಡು ವರ್ಷ ಶಿಕ್ಷೆ ಮತ್ತು ಅನರ್ಹತೆಗೆ ತಡೆ ಕೊಡೋದಕ್ಕೆ ಕೋರ್ಟ್ ಈಗ ನಿರಾಕರಿಸಿದೆ ರಾಹುಲ್ ಗಾಂಧಿ ಅರ್ಜಿಯನ್ನು ವಜಾ ಮಾಡಿದೆ ಸೊ ವಾಟ್ ನೆಕ್ಸ್ಟ್ ರಾಹುಲ್ ಗಾಂಧಿ ಆಗಿದರೆ ಒಂದು ವೇಳೆ ಈಗ ಫಸ್ಟ್ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕು ಅದು ಫಸ್ಟು ಜಾಮೀನು ಅರ್ಜಿಯನ್ನು ಹಾಕಬೇಕು ಜಾಮೀನು ಕೊಡಿ ಅಂತ ಒಂದು ವೇಳೆ ಜಾಮೀನು ಅರ್ಜಿ ರಿಜೆಕ್ಟ್ ಆದರೆ ರಾಹುಲ್ ಗಾಂಧಿ ಅರೆಸ್ಟ್ ಆಗಬಹುದು ರಾಹುಲ್ ಗಾಂಧಿಯನ್ನು ಅರೆಸ್ಟ್ ಮಾಡಬಹುದು ಸೊ ಹಾಗಾಗಿ ಫಸ್ಟ್ ಅವರು ಜಾಮೀನು ಅರ್ಜಿಯನ್ನು ಹಾಕಬೇಕು ಓಕೆ ಜಾಮೀನು ಅರ್ಜಿಯನ್ನು ಹಾಕಿ ಜಾಮೀನು ಸಿಕ್ಕಿದ್ರೆ ಸೇಫು ಜಾಮೀನು ಅರ್ಜಿ ಆದ ನಂತರ ಏನು ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಈಗ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಕೇಸ್ ಮತ್ತು ಅವರ ಅರ್ಜಿಯನ್ನು ವಜಾ ಮಾಡಿದೆ ಅದರ ವಿರುದ್ಧ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬೇಕು ಸುಪ್ರೀಂ ಕೋರ್ಟ್ ಏನಾದರೂ ಕೂಡ ಕೆಳ ನ್ಯಾಯಾಲಯದ ಒಂದು ಆದೇಶವನ್ನು ಎತ್ತಿ ಹಿಡಿದಿದ್ದೇ ಆದರೆ ಅಂದರೆ ಅನರ್ಹತೆ ಮುಂದುವರಿಸೋದು ಆದರೆ ಅಥವಾ ಜೈಲು ಎರಡು ವರ್ಷ ಜೈಲು ಶಿಕ್ಷೆ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಓಕೆ ಮಾಡಿದರೆ ರಾಹುಲ್ ಗಾಂಧಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ಜೈಲು ಶಿಕ್ಷೆ ಅನುಭವಿಸಿದ ಬಳಿಕ ಆರು ವರ್ಷ ಅವರು ಯಾವುದೇ ರೀತಿಯ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಇಲ್ಲ ಅಲ್ಲಿಗೆ ಎರಡು ವರ್ಷ ಜೈಲು ಶಿಕ್ಷೆ ಆರು ವರ್ಷ ಅನರ್ಹತೆ ಒಟ್ಟು ಎಂಟು ವರ್ಷ ರಾಜಕಾರಣದಿಂದ ದೂರ ಇರಬೇಕಾಗುತ್ತೆ ರಾಹುಲ್ ಗಾಂಧಿ ಏನಾದರೂ ಈ ಒಂದು ಕೇಸಲ್ಲಿ ಅವರ ಶಿಕ್ಷೆ ಪ್ರಮಾಣವನ್ನು ಶಿಕ್ಷೆಯನ್ನು ಅಥವಾ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ರದ್ದು ಮಾಡದೆ ಎಫ್ ಐ ಆರ್ ರದ್ದು ಮಾಡಿದೆ ಹೈಕೋರ್ಟ್ ಅಥವಾ ಕೆಲ ನ್ಯಾಯಾಲಯದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದರೆ ರಾಹುಲ್ ಗಾಂಧಿ ಜೈಲ್ಗೆ ಹೋಗಬಹುದು ರಾಹುಲ್ ಗಾಂಧಿ ನೆಕ್ಸ್ಟು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅವರೇನು ಭವಿಷ್ಯದ ಪ್ರಧಾನಿ ಅಂತೆಲ್ಲ ಕಡೆ ಕಾಂಗ್ರೆಸ್ನವರು ವಿಶೇಷವಾಗಿ ಚರ್ಚೆ ಮಾಡ್ತಾರೆ ರಾಹುಲ್ ಗಾಂಧಿಗೆ ಆ ಕೆಪಾಸಿಟಿ ಇದೆ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣಾ ದೃಷ್ಟಿಯನ್ನು ನೋಡೋದಾದರೆ ಒಂದು ಕಡೆ ಭಾರತ್ ಜೋಡೋ ಯಾತ್ರೆ ಈಗ ಭಾರತ್ ಜೋಡೋ ಯಾತ್ರೆ ಟು ಪಾಯಿಂಟ್ ಟು ಎರಡನೇ ಯಾತ್ರೆಯನ್ನು ಶುರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ಹಾಗೂ ವಿಪಕ್ಷಗಳೆಲ್ಲ ಕೂಡ ಒಟ್ಟಾಗಿ ಈ ಬಾರಿ ಚುನಾವಣೆಯನ್ನು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆಲ್ಲವನ್ನು ನೋಡಿದಾಗ ರಾಹುಲ್ ಗಾಂಧಿಗೆ ಎಲ್ಲೊಂದು ಕಡೆ ಪ್ರಧಾನಿ ಪಟ್ಟವನ್ನು ಕಟ್ಟುವಂಥ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಈ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಜಾಮೀನು ತಿರಸ್ಕರಿಸಿ ಕ್ರಿಮಿನಲ್ ಕೇಸ್ ರದ್ದು ಮಾಡೋದಕ್ಕೆ ನಿರಾಕರಿಸಿದ್ರೆ ರಾಹುಲ್ ಗಾಂಧಿಯವರ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಚರ್ಚೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನ ರಿಜೆಕ್ಟ್ ಆದರೆ ರಾಹುಲ್ ಗಾಂಧಿಯ ಮೇಲ್ಮನವಿ ಅರ್ಜಿ ಎರಡು ವರ್ಷ ಜೈಲಿಗೆ ಹೋಗಬೇಕಾಗುತ್ತೆ ಅದೇ ಜೈಲಿಂದ ಬಂದ ಮೇಲೆ ಆರು ವರ್ಷ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಇಲ್ಲ ಎಂಟು ವರ್ಷ ರಾಜಕಾರಣ ದೂರ ಇರಬೇಕಾಗುತ್ತೆ ಸೊ ಅಲ್ಲಿಗೆ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗುವಂಥ ಕನಸು ಕೇವಲ ಕನಸಾಗುತ್ತಾ ನನಸಾಗಲ್ವಾ ಏನಾಗುತ್ತೆ ರಾಹುಲ್ ಗಾಂಧಿ ಭವಿಷ್ಯ ಸೊ ಇದೊಂದು ದೊಡ್ಡ ಮಟ್ಟದ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ಭವಿಷ್ಯ ಏನಾಗಬಹುದು ಜೈಲಿಗೆ ಹೋಗ್ತಾರೆ ಎರಡು ವರ್ಷ ಅದಾದಮೇಲೆ ಆರು ವರ್ಷ ಅನರ್ಹತೆ ಮುಂದುವರಿಯುತ್ತಾ ಎಂಟು ವರ್ಷ ರಾಜಕಾರಣ ದೂರ ಇರ್ತಾರ ಇಲ್ಲ ಇದೆಲ್ಲವೂ ಏನೂ ಆಗಲ್ಲ ರಿಜೆಕ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ನಿಮಗೇ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ